ಹಾಯ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಇವತ್ತೊಂದು ಒಳ್ಳೆ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಈಗ ಹಲಸಿನ ಹಣ್ಣಿನ ಸೀಸನ್ ಅಲ್ವಾ, ಅದರಿಂದ ಒಂದು ಒಳ್ಳೆ ಟೇಸ್ಟ್ ಆಗಿರುವಂಥ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ಅದೇನೆಂದರೆ ಹಲಸಿನ ಹಣ್ಣಿನ ಕಡುಬು. ಅದಕ್ಕಿಂತ ಮುಂಚೆ ಹೊಸದಾಗಿ ನನ್ನ ಚಾನಲ್ನ ಯಾರು ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ಈಗ ಹಲಸಿನ ಹಣ್ಣಿನ ಕಡುಬು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಅಕ್ಕಿನ 4 ಗಂಟೆ ಕಾಲ ನೆನೆಸಿಟ್ಟಿದ್ದೀನಿ. ನೀವು ಅರ್ಜೆಂಟ್ ಮಾಡಬೇಕಂದ್ರೆ ಒಂದು 2 ಗಂಟೆ ಕಾಲ ಆದರೂ ನೆನೆಸಿಟ್ಕೊಂಡಿರಬೇಕು. ಹಾಗೆ ಇದಕ್ಕೆ ಹಲಸಿನ ಹಣ್ಣು. ಹಲಸಿನ ಹಣ್ಣನ್ನು ಈಗ ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಳ್ತೀನಿ. ಇದನ್ನು ನೀರು ಹಾಕದೆ ರುಬ್ಕೊಳ್ಬೇಕು. ಹಲಸಿನ ಹಣ್ಣನ್ನು ತರಿತರಿಯಾಗಿ ಸ್ವಲ್ಪ ರುಬ್ಕೊಂಡಾದಮೇಲೆ ಇದಕ್ಕೆ ನಾನು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಜಾಸ್ತಿ ಸ್ವೀಟ್ ಬೇಕು ಅಂದರೆ ಜಾಸ್ತಿ ಬೆಲ್ಲನ ಹಾಕ್ಕೊಳ್ಬೋದು, ಕಡಿಮೆ ಬೇಕಂದರೆ ಕಡಿಮೆ ಹಾಕ್ಕೊಳ್ಬೋದು. ಮತ್ತು ಏನಂದರೆ ಹಲಸಿನ ಹಣ್ಣಲ್ಲಿ ಸ್ವೀಟ್ ಇರುತ್ತಲ್ಲ, ಅದಕ್ಕೋಸ್ಕರ ನಾನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಹಲಸಿನ ಹಣ್ಣು ಮತ್ತು ಬೆಲ್ಲನ ರುಬ್ಕೊಂಡಿದ್ದೀನಿ. ಈಗ ಇದನ್ನು ನಾನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ಕಾಯಿ ತುರಿ ಮತ್ತು ಅಕ್ಕಿನ ರುಬ್ಕೊಳ್ಬೇಕು. ಅಕ್ಕಿನ ನಾನು ಕ್ಲೀನಾಗಿ ತೊಳ್ಕೊಂಡಿಟ್ಕೊಂಡಿದ್ದೀನಿ. ಇದನ್ನು ಈಗ ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಳ್ತೀನಿ. ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟನ್ನು ಸೇರಿಸ್ಕೊಳ್ತಾ ಇದ್ದೀನಿ, ಅದೇನೆಂದರೆ ಏಲಕ್ಕಿ. ಇದು ಹಾಕೋದ್ರಿಂದ ಹಲಸಿನ ಹಣ್ಣು ಕಡಿಮೆ ಫ್ಲೇವರ್ ಚೆನ್ನಾಗಿರ್ತದೆ. ಅದಕ್ಕೋಸ್ಕರ ಒಂದು 2-3 ಏಲಕ್ಕಿನ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ರುಬ್ಕೊಳ್ತೀನಿ. ಹಿಟ್ಟು ತರಿತರಿಯಾಗಿ ಬರಬೇಕು. ನೋಡಿ, ಹಿಟ್ಟು ತರಿತರಿಯಾಗಿ ಬಂದಿದೆ, ಇಷ್ಟಾದರೆ ಸಾಕು. ಈಗ ಹಲಸಿನ ಹಣ್ಣು ಮತ್ತು ಬೆಲ್ಲನ ರುಬ್ಕೊಂಡಿರುವ ಹಿಟ್ಟಿಗೆ ಇದನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಮಿಕ್ಸ್ ಮಾಡ್ಕೊಂಡಾಗಿದೆ. ಇದಕ್ಕೆ ನಾನು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು. ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಈಗ ಮಿಕ್ಸ್ ಆಗಿದೆ. ಈಗ ಹಬೆಯಲ್ಲಿಟ್ಟು ಬೇಯಿಸ್ಕೊಳ್ಬೇಕು. ಅದಕ್ಕೋಸ್ಕರ ಒಂದು ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ. ಈಗ ಬಾಳೆ ಎಲೆ ಮೇಲೆ ರೆಡಿ ಮಾಡಿಕೊಂಡಿರುವಂಥ ಹಿಟ್ಟನ್ನು ಹಾಕ್ಕೊಳ್ಬೇಕು. ಬಾಳೆ ಎಲೆಯನ್ನು ಕ್ಲೀನಾಗಿ ತೊಳೆದು ಸ್ವಲ್ಪ ಬೆಂಕಿಯಲ್ಲಿ ಸ್ವಲ್ಪ ಬಾಡಿಸ್ಕೊಳ್ಬೇಕು, ಯಾಕಂದರೆ ಫೋಲ್ಡ್ ಮಾಡಬೇಕಾದ್ರೆ ಹರಿದೋಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಬೆಂಕಿಯಲ್ಲಿ ಬಾಡಿಸ್ಕೊಂಡ್ರೆ ಈಗ ಚೆನ್ನಾಗಿ ಫೋಲ್ಡ್ ಮಾಡ್ಬೋದು. ಈ ಥರ ಫೋಲ್ಡ್ ಮಾಡ್ಕೊಳ್ಬೇಕು. ನೋಡಿ, ಹೀಗೆ ಮಾಡಿಕೊಂಡು ಇಡ್ಲಿ ಪಾತ್ರೆ ಒಳಗೆ ಹಾಕ್ಕೊಳ್ಬೇಕು. ಸ್ನೇಹಿತರೆ, ನಾನು ಇದೇ ಥರ ಎಲ್ಲವನ್ನು ರೆಡಿ ಮಾಡ್ಕೊಳ್ತೀನಿ. ಈ ಥರ ಫೋಲ್ಡ್ ಮಾಡಿಕೊಂಡು ಇಡ್ಲಿ ಪಾತ್ರೆಯಲ್ಲಿ ಹಾಕ್ಕೊಳ್ಬೇಕು. ಸ್ನೇಹಿತರೆ, ನಾನು ಈಗ ಎಲ್ಲವನ್ನು ರೆಡಿ ಮಾಡಿಕೊಂಡು ಇಡ್ಲಿ ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಬೇಯಿಸ್ಕೊಳ್ಳೋಣ. ಇದು ಒಂದು 1/2 ಗಂಟೆ ಆದರೂ ಬೇಯಬೇಕು ಹಬೆಯಲ್ಲಿ. ಈಗ ಮುಚ್ಚಳನ ಮುಚ್ಚಿ ಈಗ ಬೇಯಿಸ್ಕೊಳ್ತಾ ಇದ್ದೀನಿ 1/2 ಗಂಟೆ. 1/2 ಗಂಟೆ ಆಗಿದೆ. ಈಗ ಓಪನ್ ಮಾಡಿ ನೋಡೋಣ. ನೋಡಿ, ಇದು ಚೆನ್ನಾಗಿ ಬೆಂದಿದೆ ಸ್ನೇಹಿತರೆ, ನೀವು ನೋಡ್ಬೋದು. ನೋಡಿ, ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಬೆಂದಿದೆ ಸ್ನೇಹಿತರೆ. ಹಲಸಿನ ಹಣ್ಣಿನ ಕಡುಬಿನ ಜೊತೆ ಕಾಯಿ ಹಾಲನ್ನು ಹಾಕ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಇಷ್ಟೇ ಫ್ರೆಂಡ್ಸ್ ಹಲಸಿನ ಹಣ್ಣಿನ ಕಡುಬು ಮಾಡೋದು. ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಈಗ ಮತ್ತೆ ಹಲಸಿನ ಹಣ್ಣಿನ ಸೀಸನ್ ಅಲ್ವಾ, ಒಂದು ಸರಿ ಟ್ರೈ ಮಾಡಿ. ಮನೆಯಲ್ಲಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನನ್ನು ಒತ್ತಿ ಆಲ್ ಅಂತ ಕೊಡಿ. ಇದರಿಂದ ನಾನು ಹಾಕುವಂಥ ಹೊಸ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಸಿಗುತ್ತೆ. ಥ್ಯಾಂಕ್ ಯು.